ವೀಕ್ಷಕರ ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ. ದಿನಾಂಕ 28/2/2021 ರಂದು ಬೆಳಗಿನ ಅವಧಿಯ ಪ್ರಥಮ ದರ್ಜೆ ಸಹಾಯಕರ ಸ್ಪರ್ಧಾತ್ಮಕ ಪರೀಕ್ಷೆಯು ಮುಂಜಾನೆ 10 ಗಂಟೆಯಿಂದ 11:30 ಗಂಟೆಯವರೆಗೆ ಜರುಗಿದ್ದು, ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 24,076 ಅಭ್ಯರ್ಥಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದ್ದು, ಅದರ ಪೈಕಿ 17,119 ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿರುತ್ತಾರೆ. ವಿಜಯಪುರ ನಗರದ ಉಪ ಪರೀಕ್ಷಾ ಕೇಂದ್ರ ಜೆಎಸ್ ರಲ್ಲಿ ಜರುಗಿದೆ ಎನ್ನಲಾದ ಪರೀಕ್ಷಾ ದುರಾಚಾರದ ಕುರಿತು ಮಾಧ್ಯಮಗಳಲ್ಲಿ ವರದಿಯಾಗಿರುತ್ತದೆ. ಈ ಕುರಿತು ಸದರಿ ಉಪ ಕೇಂದ್ರದ ಮುಖ್ಯ ಅಧೀಕ್ಷಕರು, ಪರಿವೀಕ್ಷಕರು, ಸ್ಥಾನಿಕ ನಿರೀಕ್ಷಣಾ ಅಧಿಕಾರಿ ಇವರನ್ನು ವಿಚಾರಿಸಲಾಗಿ ಸದರಿ ಸಂಸ್ಥೆಯ ಗ್ರೂಪ್ ಡಿ ನೌಕರರಾದ ಶ್ರೀ ಆಯುಬ್ ಮುಜಾವರ್ ಇವರು ಪರೀಕ್ಷೆ ಬರೆಯುವ ಒಬ್ಬ ಅಭ್ಯರ್ಥಿಗೆ ಅನುಕೂಲ ಮಾಡಿಕೊಡಲು ಪರೀಕ್ಷಾ ಅವಧಿ ಮುಕ್ತಾಯಗೊಳಿಸುವ 5 ನಿಮಿಷಗಳ ಮುಂಚೆ, ಅಂದರೆ ಬೆಳಿಗ್ಗೆ 11:25ಕ್ಕೆ ಪರೀಕ್ಷಾ ದುರಾಚಾರ ಎಸಗಲು ಪ್ರಯತ್ನಿಸಿರುತ್ತಾರೆ. ಕೂಡಲೇ ಸದರಿ ಸಿಬ್ಬಂದಿಯಿಂದ ಸಂದೇಹಾಸ್ಪದ ಚೀಟನ್ನು ವಶಪಡಿಸಿಕೊಳ್ಳಲಾಗಿರುತ್ತದೆ. ಸದರಿ ಅಭ್ಯರ್ಥಿಯು ಎಎಂಆರ್ ಪರೀಕ್ಷಿಸಲಾಗಿ 35 ಪ್ರಶ್ನೆಗಳಿಗೆ ಉತ್ತರಿಸಿದ್ದು, ಸಂದೇಹಾಸ್ಪದ ಚೀಕಿತ್ ನಂತರ ಯಾವುದೇ ಪ್ರಶ್ನೆಗೆ ಉತ್ತರಿಸಲು ಸದರಿ ಅಭ್ಯರ್ಥಿಗೆ ಅವಕಾಶ ನೀಡಲಿಲ್ಲವೆಂದು ತಿಳಿಸಿರುತ್ತಾರೆ. ಪರೀಕ್ಷಾ ಮುರಾಚಾರಕ್ಕೆ ಪ್ರಯತ್ನಿಸಿದ ಅಭ್ಯರ್ಥಿ ಎಎಂಆರ್ ಶೀಟನ್ನು ಪ್ರತ್ಯೇಕಿಸಿ ಸೀಲ್ ಮಾಡಿ ದುರಾಚಾರ ಪ್ರಕರಣವೆಂದು ಪರಿಗಣಿಸಿ ಪರೀಕ್ಷಾ ನಿಯಂತ್ರಣ ಅಧಿಕಾರಿಗಳು, ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರು ಇವರಿಗೆ ಉಪಕೇಂದ್ರದ ಮುಖ್ಯ ಅಧೀಕ್ಷಕರು ನಿಯಮಾನುಸಾರ ವರದಿರಿಸುತ್ತಾರೆ. ಪರೀಕ್ಷೆ ಆರಂಭವಾಗುವ ಮುಂಚೆ ಅಭ್ಯರ್ಥಿಗಳ ಬ್ಯಾಗ್ ಮತ್ತು ಮೊಬೈಲ್ಗಳನ್ನು ಪರೀಕ್ಷಾ ಕೇಂದ್ರಗಳ ಒಳಗಡೆ ಬಿಟ್ಟಿರುವುದಿಲ್ಲ. ಮುಂಜಾನೆಯ ಅವಧಿಯ ಪರೀಕ್ಷೆ ಮುಕ್ತಾಯವಾದ ನಂತರ ಕೆಲವು ಅಭ್ಯರ್ಥಿಗಳು ಆತಂಕಗೊಂಡು ಮೊಬೈಲ್ ಸಮೇತ ಮುಖ್ಯ ಅಧೀಕ್ಷಕರ ಕೊಠಡಿಗೆ ಬಂದು ಆಕ್ಷೇಪಣೆ ವ್ಯಕ್ತಪಡಿಸಿರುತ್ತಾರೆ. ಸದರಿ ಪರೀಕ್ಷಾ ಉಪಕೇಂದ್ರದಲ್ಲಿ ಮೊಬೈಲ್ ಜಾಮರ್ಗಳನ್ನು ಅಳವಡಿಸಿದ್ದು ಕ್ರಿಯಾಶೀಲ ಇರುತ್ತವೆ. ಸದರಿ ಗ್ರೂಪ್ ಡಿ ಸಿಬ್ಬಂದಿಯ ಮುಂಜಾನೆಯ ಪರೀಕ್ಷಾ ಅವಧಿ ಮುಗಿದ ಕೂಡಲೇ ಪೊಲೀಸ್ ವಶಕ್ಕೆ ಒಪ್ಪಿಸಲಾಗಿರುತ್ತದೆ. ಪರೀಕ್ಷಾ ದುರಾಚಾರ ಎಸಗಲು ಯತ್ನಿಸಿದ ಅಭ್ಯರ್ಥಿಯಾದ ಶ್ರೀ ಮಲಿಕ್ ಶಾ ಕೊರಬು ಇವರನ್ನು ಪೊಲೀಸರು ಶೋಧಿಸಿರುತ್ತಾರೆ. ಈ ಕುರಿತು ಪೊಲೀಸ್ ಇಲಾಖೆಯ ತನಿಖೆ ಆರಂಭಿಸಿದ್ದು ತನಿಖಾ ಪ್ರಗತಿಯಲ್ಲಿರುತ್ತದೆ. ಸದರಿ ಉಪಕೇಂದ್ರದ ಮುಖ್ಯ ಅಧೀಕ್ಷಕರು, ಸಂವೀಕ್ಷಕರು ಹಾಗೂ ಸದರಿ ಗ್ರೂಪ್ ಡಿ ಸಿಬ್ಬಂದಿ ಇವರ ಮೇಲೆ ಪ್ರಕರಣ ದಾಖಲಿಸಲು ಸ್ಥಾನಿಕ ನಿರೀಕ್ಷಣಾ ಅಧಿಕಾರಿ ಇವರಿಗೆ ಸೂಚಿಸಲಾಗಿರುತ್ತದೆ. ನೌಕರಿ ಮಾಡೋದನ್ನ ಬಿಟ್ಟು ಇದೇನಾಗಿ ಕೆಲಸ ವರದಿಗಾರರು ಲಾಲಾ ಸಾಬ್ ಸವರಗೋಳ್, ವಿಜಯಪುರ.